Next question. Mass numbers of the elements A, B, C and D are 30, 60, 90 and 120 respectively. The specific binding energy of them are 5 MeV, 8.5 MeV, 8 MeV and 7 MeV respectively. Then in which of the following reactions energy is released? They are given the four reactions. Nodi question alli en kottidare andre they are four elements kottidare A, B, C, D. ಅವುಗಳ ಮಾಸ್ ನಂಬರ್ ಕೊಟ್ಟಿದ್ದಾರೆ 30, 60, 90, 120. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕೊಟ್ಟಿದ್ದಾರೆ, ದಟ್ ಇಸ್ ಕಾಲ್ ಇಟ್ ಎಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ 5 MeV. ದಿಸ್ ಆರ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿಸ್. ಹಾಗಾದ್ರೆ ಫಸ್ಟ್ ನಾವು ಬೈಂಡಿಂಗ್ ಎನರ್ಜಿ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಬೈಂಡಿಂಗ್ ಎನರ್ಜಿ ಇಸ್ ನಥಿಂಗ್ ಬಟ್, ನೋಡಿ ಇಲ್ಲಿ ಬೈಂಡಿಂಗ್ ಎನರ್ಜಿ ಬೈ ಮಾಸ್ ನಂಬರ್ ಎಕ್ಸ್ ಅಂತ ಕೊಟ್ಟಿದ್ರೆ ಬೈಂಡಿಂಗ್ ಎನರ್ಜಿ ಏನಾಯಿತು, ಎಕ್ಸ್ ಇಂಟು ಎ ಅಲ್ವಾ. ಸೊ ಎಕ್ಸ್ ಇಸ್ ನಥಿಂಗ್ ಬಟ್ ದಿಸ್ ಮಚ್ ಇಂಟು ಎನ ಮಲ್ಟಿಪ್ಲೈ ಮಾಡಿದ್ದೀನಿ, ದಟ್ ಈಸ್ ಗಿವನ್ ಬೈ 150 MeV. ಅದೇ ತರ ಬಿ ಎಲಿಮೆಂಟ್ ನಾನು 8.5 × 60 ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ. ಸಿಮಿಲರ್ಲಿ ಐ ಕ್ಯಾಲ್ಕುಲೇಟೆಡ್ ಎ ಬಿ ಸಿ ಡಿ ಇವುಗಳ ನಾಲ್ಕರದ್ದು ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಈ ನಾಲ್ಕು ಮೂರು ರಿಯಾಕ್ಷನ್ಸ್ ಕೊಟ್ಟಿದ್ರೆ, ಒನ್, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಈ ಮೂರು ರಿಯಾಕ್ಷನ್ಸ್ ಅಲ್ಲಿ ಯಾವ ರಿಯಾಕ್ಷನ್ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 100 ರೂಪಾಯಿ ಇದೆ ಅಂದ್ರೆ ನಾನು 50 ರೂಪಾಯಿ ಹಂಗೆ ಆಗಿ ಹಂಚಿದ್ರೆ ನನ್ನ ಹತ್ರ ಏನು ದುಡ್ಡು ಉಳಿಯಲ್ಲ. ಅದೇ ತರ ನನ್ನ ಹತ್ರ 100 ರೂಪಾಯಿ ಇದೆ ಅಂದ್ರೆ 70 ರೂಪಾಯಿನ ಒಬ್ರಿಗೆ ಕೊಟ್ಟು 20 ರೂಪಾಯಿನ ಇನ್ನೊಬ್ರಿಗೆ ಕೊಟ್ವಿ ಅಂದ್ರೆ ಇನ್ನ 10 ರೂಪೀಸ್ ನನ್ನ ಹತ್ರ ಉಳಿಯುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎನರ್ಜಿ ರಿಲೀಸ್ಡ್, ಅಂದ್ರೆ ನನ್ನ ಹತ್ರ ಎನರ್ಜಿ ಇನ್ನ ಇದೆ. ಅದೇ ತರ ಇಲ್ಲೂ ಅಷ್ಟೇನೆ, ಯಾವ ಒಂದು ಎಲಿಮೆಂಟ್ ಅಲ್ಲಿ ಜಾಸ್ತಿ ಎನರ್ಜಿ ಇದೆ ಅದನ್ನ ಕಡಿಮೆ ಆಗಿ ಸ್ಪ್ಲಿಟ್ ಮಾಡಿದಾಗ ಇನ್ನ ಎನರ್ಜಿ ಉಳಿಯುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ ಎನರ್ಜಿ ರಿಲೀಸ್. ಇಲ್ಲೂ ಅಷ್ಟೇ, ಇನಿಷಿಯಲಿ ಒಂದು ಎಲಿಮೆಂಟ್, ಇಲ್ಲಿ ನೋಡಿ ಡಿ ಎಲಿಮೆಂಟ್ 2B ಆಗಿ ಏನಾಗ್ತಿದೆ, ರಿಯಾಕ್ಷನ್ ಒಳಪಡ್ತಾ ಇದೆ, ಮೀನ್ಸ್ ರಿಯಾಕ್ಷನ್ ಆಗ್ತಿದೆ. ಇಲ್ಲಿ ಡಿ ಎಲಿಮೆಂಟಿನ ಬೈಂಡಿಂಗ್ ಎನರ್ಜಿ ನೋಡಿ, ಇದ್ರದ್ದು ಏನಾದರೂ ಜಾಸ್ತಿ ಬೈಂಡಿಂಗ್ ಎನರ್ಜಿ ಇದ್ದು ಇವುಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಕಡಿಮೆ ಬಂದಿದೆ ಅಂದ್ರೆ ಇದರಲ್ಲಿ ಸ್ವಲ್ಪ ಎನರ್ಜಿ ಉಳಿದಿದೆ, ಆ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಇಲ್ಲೂ ಅಷ್ಟೇ, ಸಿ ಅನ್ನೋ ಒಂದು ಎಲಿಮೆಂಟ್ ಬಿ ಪ್ಲಸ್ ಡಿ ಆಗಿ ರಿಯಾಕ್ಷನ್ ಆಗ್ತಿದೆ, ಹಾಗಾಗಿ ಅಂದ್ರೆ ಬಿ ಮತ್ತೆ ಡಿ ಎ ಅನ್ನೋದು ಕೂಡ ಇಲ್ಲಿ ನ್ಯೂಕ್ಲಿಯೈ, ಡಿ ಎನ್ ನ್ಯೂಕ್ಲಿಯೈ 2 times B ಆಗಿ ರಿಯಾಕ್ಷನ್ ಆಗ್ತಿದೆ, ಮೀನ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ತಿದೆ, 2B ಎಲಿಮೆಂಟ್ಸ್ ಎಮಿಟ್ ಆಗ್ತಿದೆ. ಇಲ್ಲೂ ಅಷ್ಟೇ, ಸಿ ಎನ್ ನ್ಯೂಕ್ಲಿಯೈ ಡಿವೈಡ್ ಆಗಿಬಿಟ್ಟು ಬಿ ಪ್ಲಸ್ ಎ ಆಗ್ತಿದೆ. ಇಲ್ಲಿ ಬಿ ಅನ್ನೋದು ಏನಾಗ್ತಿದೆ, 2 plus A ಆಗ್ತಿದೆ, ಅಂದ್ರೆ 2 times A ಆಗ್ತಿದೆ, ಎ ಪ್ಲಸ್ ಎ ಆಗ್ತಿದೆ. ಸೊ ಇಲ್ಲಿ ಇನಿಷಿಯಲಿ ಎನರ್ಜಿನ ನೋಡ್ಕೊಳ್ಳಿ, ಇವೆರಡರದ್ದು ಎನರ್ಜಿನ ನೋಡ್ಕೊಳ್ಳಿ, ಈ ಒಂದು ಕಂಡೀಷನ್ ನೆನಪಿಟ್ಕೊಳ್ಳಿ. ಚೇಂಜ್ ಇನ್ ಎನರ್ಜಿ ಫೈನಲ್ ಮೈನಸ್ ಇನಿಷಿಯಲ್, ಫೈನಲ್ ಮೈನಸ್ ಇನಿಷಿಯಲ್ ಲೆಸ್ ದ್ಯಾನ್ 0 ಬಂತು ಅಂದ್ರೆ, ಅಂದ್ರೆ ಲೆಸ್ ದ್ಯಾನ್ ಅಂದ್ರೆ ನೆಗೆಟಿವ್ ಸೈನ್ ಬಂತು ಅಂದ್ರೆ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಅರ್ಥ. ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0 ಬಂದಿದೆ ಅಂದ್ರೆ ಎನರ್ಜಿ ನಮ್ಗೆ ಇನ್ನ ಬೇಕು ಆ ರಿಯಾಕ್ಷನ್ ಆಗಕ್ಕೆ. ಅಂದ್ರೆ ನನ್ನ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯಿನು ಕೊಡ್ಬೋದು, ಅಥವಾ 90 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಇದ್ದು 110 ರೂಪಾಯಿ ಕೊಡ್ಬೇಕಂದ್ರೆ ಇನ್ನೊಂದು 10 ರೂಪಾಯಿ ನಾನು ಬೇರೆ ಹತ್ರ ಇಸ್ಕೋಬೇಕು. ದಟ್ ಈಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಎನರ್ಜಿ ಅಬ್ಸರ್ವ್ಡ್. ಸೊ ಇಲ್ಲಿ ನೋಡಿ ಡಿ ಎಲ್ಲಿ ಎಷ್ಟಿದೆ ಎನರ್ಜಿ ನೋಡಿ, ಒಂದು ರಿಯಾಕ್ಷನ್ ಅನ್ನು ತಗೊಂಡಾಗ ಡಿ ಎಲ್ಲಿ 840 ಇದೆ, 2 × B ಅಂದ್ರೆ ಎಷ್ಟಿದೆ, 510 ಇದೆ. ಸೊ 510 ಅಂದ್ರೆ ಇಲ್ಲಿ ಬೇಕಾಗಿರೋದು ನನಗೆ 1020 MeV ಬೇಕು, ಬಟ್ ನನ್ನ ಹತ್ರ ಇರೋದೇ 840 ಆಗಿರೋದ್ರಿಂದ 1020 ನನ್ನ ಕೈಲಿ ಕೊಡೋಕ್ಕಾಗಲ್ಲ, ಹಾಗಾಗಿ ಈ ರಿಯಾಕ್ಷನ್ ಪಾಸಿಬಿಲಿಟಿ ಇಲ್ಲ. ಸೊ ಇನ್ ದಿಸ್ ರಿಯಾಕ್ಷನ್ ಚೇಂಜ್ ಇನ್ ಎನರ್ಜಿ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಚೇಂಜ್ ಇನ್ ಎನರ್ಜಿ ಪಾಸಿಟಿವ್ ಆಗ್ತಿದೆ ಅಂದ್ರೆ ಎನರ್ಜಿ ಅಬ್ಸರ್ವ್ ಆಗ್ತಿದೆ. ಈ ಕೇಸಲ್ಲಿ ನೋಡಿ ಸಿ ಎಷ್ಟಿದೆ, ಸಿ ಇಸ್ 720, ಇಟ್ ಬಿಕಮ್ಸ್ ಬಿ ಇಸ್ ನಥಿಂಗ್ ಬಟ್ 510 ಪ್ಲಸ್ ಎ ಇಸ್ ನಥಿಂಗ್ ಬಟ್ 150. ಸೊ ದಿಸ್ ಇಸ್ ಬಿಕಮ್ 660. ನೋಡಿ 720 ನಾನು 660 ಕೊಟ್ಟಿದ್ದೀನಿ, ಇನ್ನು ರಿಮೈನಿಂಗ್ ಸ್ವಲ್ಪ ಅಮೌಂಟ್ ನನ್ನ ಹತ್ರ ಉಳಿದಿದೆ, ಹಾಗಾಗಿ ಅದನ್ನು ರಿಲೀಸ್ ಮಾಡ್ತೀನಿ. ಸೊ ಎನರ್ಜಿ ರಿಲೀಸ್ ಆಗ್ತಿದೆ, ಇಲ್ಲಿ ಲೆಸ್ ದ್ಯಾನ್ 0 ಬರುತ್ತೆ. ಸೊ ಇದು ಪಾಸಿಬಿಲಿಟಿ ಇದೆ. ಈ ಕೇಸಲ್ಲಿ ನೋಡಿ ಬಿ ಎಷ್ಟಿದೆ, 510 ಇದೆ. 510 ಇರೋದು ಏನಾಗಿ ರಿಲೀಸ್ ಆಗ್ತಿದೆ, 2 times A, 2 × 150. ಸೊ 300 ಆಗ್ತಿದೆ. ಹಾಗಾಗಿ 510 300 ಕೊಟ್ಟಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಅಮೌಂಟ್ ನನ್ನ ಹತ್ರ ಉಳಿದಿದೆ, ಆ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗ್ತಿದೆ. ಸೊ ಲೆಸ್ ದ್ಯಾನ್ 0 ಬರುತ್ತೆ. ಈ ರಿಯಾಕ್ಷನ್ ಕೂಡ ಪಾಸಿಬಿಲಿಟಿ ಇದೆ. ಸೊ ಆ 2 and 3 ರಿಯಾಕ್ಷನ್ಸ್ ಆರ್ ಪಾಸಿಬಲ್ ರಿಯಾಕ್ಷನ್ಸ್. ಈ ಎರಡೂ ಕೇಸಲ್ಲೂ ಕೂಡ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ಡ್ಯೂಟೇರಿಯಂ ಅಂಡ್ ಈಲಿಯಂ ಆಟಮ್ ಆರ್ 1.1 MeV ಅಂಡ್ 7 MeV ರೆಸ್ಪೆಕ್ಟಿವ್ಲಿ.
If the two deuterium atoms fused to form a single helium atom, then the energy released is. ನೋಡಿ ಎನರ್ಜಿ ರಿಲೀಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಡ್ಯೂಟೇರಿಯಂ ಆಟಮ್ ನ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಬೈಂಡಿಂಗ್ ಎನರ್ಜಿ ಬೈ ಮಾಸ್ ನಂಬರ್. ಸೊ ಬೈಂಡಿಂಗ್ ಎನರ್ಜಿ ಬೈ ಮಾಸ್ ನಂಬರ್ ಎಷ್ಟಿದೆ? 2 ಇದೆ. ದಟ್ ಈಸ್ ಈಕ್ವಲ್ ಟು 1.1 MeV. ಸೊ ಬೈಂಡಿಂಗ್ ಎನರ್ಜಿ ಏನಾಯ್ತು? 1.1 MeV ಇಂಟು 2. ಸೊ ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ, ದಿಸ್ ಇಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಈಲಿಯಂ ಆಟಮ್ ಇಂದ ಬೈಂಡಿಂಗ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ 7 MeV. ಬೈಂಡಿಂಗ್ ಎನರ್ಜಿ ಏನಾಯ್ತು? 7 × 4. ಸೊ ದಿಸ್ ಇಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸೊ ಕ್ವಶನ್ ಅಲ್ಲಿ ಏನಿದ್ದಾರೆ, ಎರಡು ಡ್ಯೂಟೇರಿಯಂ ಆಟಮು ಫ್ಯೂಸ್ ಆಗಿ ಈಲಿಯಂ ಆಗ್ತಿದೆ, ಹಾಗಾದ್ರೆ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ? ಸೊ ಎನರ್ಜಿ ರಿಲೀಸ್ಡ್ ಅನ್ನು ನಾವೇನು ಮಾಡಬೇಕು, ಈ ಫೈನಲ್ ಮೈನಸ್ ಈ ಇನಿಷಿಯಲ್ ಮಾಡಬೇಕು. ಸೊ ಈ ಫೈನಲ್ ನೋಡಿ ಎಷ್ಟಿದೆ, 28 MeV ಇದೆ. ಈ ಇನಿಷಿಯಲ್ ಎಷ್ಟಿದೆ? ಇದ್ರದ್ದು 2.2, ಇದ್ರದ್ದು 2.2, 2 × 2.2. ಸೊ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಸಿಕ್ತು ನಮಗೆ? 23.6 MeV ಅಷ್ಟು ಎನರ್ಜಿ ರಿಲೀಸ್ ಆಗ್ತಿದೆ. ನೋಡಿ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಇಲ್ಲಿ ಕಡಿಮೆ ಎನರ್ಜಿ ಇದೆ, ಇಲ್ಲಿ ಜಾಸ್ತಿ ಎನರ್ಜಿ ಇದೆ, ಹಾಗಾದರೆ ಹೇಗೆ ಈ ರಿಯಾಕ್ಷನ್ ಆಗುತ್ತೆ, ಈ ರಿಯಾಕ್ಷನ್ ಪಾಸಿಬಿಲಿಟಿ ಇದೆಯಲ್ಲ ಇಲ್ಲ ಅಂತ ಅನ್ಕೋಬೋದು. ಆದರೆ ಇದು ಫ್ಯೂಷನ್ ರಿಯಾಕ್ಷನ್, ನಾಟ್ ಎ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್. ಇಲ್ಲಿ ಏನಾಗ್ತಿದೆ ಅಂದರೆ ಎರಡು ಫ್ಯೂಸ್ ಆಗ್ತಿದೆ. ಫ್ಯೂಸ್ ಆಗಬೇಕು ಅಂದರೆ ಆಲ್ರೆಡಿ ನಾವು ಎನರ್ಜಿನ ಸಪ್ಲೈ ಮಾಡಿರ್ತೀವಿ, ಯಾಕಂದರೆ ಸನ್ನಲ್ಲಿ ಏನಾಗಿರುತ್ತೆ, ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ. ಆ ಟೆಂಪ್ರೇಚರೇ ಕೈನೆಟಿಕ್ ಎನರ್ಜಿ ರೂಪದಲ್ಲಿ ಸಪ್ಲೈ ಆಗಿಬಿಟ್ಟು ಇವು ಫ್ಯೂಸ್ ಆಗುತ್ತೆ. ಸೊ ಇದನ್ನ ಇದು ರಿಯಾಕ್ಷನ್ ಆಗಬೇಕಂದ್ರೆ ದೇರ್ ಇಸ್ ಎ ಇನಿಷಿಯಲ್ ಎನರ್ಜಿ ಇನ್ಸೈಡ್ ಆಲ್ರೆಡಿ ಇರುತ್ತೆ. ಹಾಗಾಗಿ ಪ್ರೀವಿಯಸ್ ಕೇಸಿಗೂ ಈ ಕೇಸಿಗೂ ನೀವು ಕನ್ಫ್ಯೂಸ್ ಆಗಬೇಡಿ. ಎನರ್ಜಿ ರಿಲೀಸ್ಡ್ ಅಂತ ಕೇಳಿದ್ರು ಅಂದರೆ ನೀವೇನು ಮಾಡಬೇಕು, ಫೈನಲ್ ಎನರ್ಜಿನ ಇನಿಷಿಯಲ್ ಎನರ್ಜಿನಿಂದ ಮೈನಸ್ ಮಾಡಿದರೆ ಯು ಕ್ಯಾನ್ ಗೆಟ್ ದ ಎನರ್ಜಿ ರಿಲೀಸ್ಡ್. ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಎನರ್ಜಿ ಅಂದರೆ ನೀವು ಬೈಂಡಿಂಗ್ ಎನರ್ಜಿ ತೊಗೋಬೇಕು. ಡೈರೆಕ್ಟ್ಲಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ತೊಗೊಂಡ್ಬಿಡ್ತೀರಾ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದರೆ 7 − 2.2 ಮಾಡಿದರೆ ರಾಂಗ್, ಅದು ಅರ್ಥ ಆಗ್ತಿದೆ ಅಲ್ವಾ? ಯು ಶುಡ್ ಟೇಕ್ ದ ಬೈಂಡಿಂಗ್ ಎನರ್ಜಿ, ನಾಟ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 23.6 MeV. ನೆಕ್ಸ್ಟ್ ಕ್ವಶನ್, ಎ ನ್ಯೂಕ್ಲಿಯಸ್ ಅಟ್ರೆಸ್ಟ್ ಸ್ಪ್ಲಿಟ್ ಇನ್ ಟು 2 nuclear pods ಹ್ಯಾವಿಂಗ್ ರೇಡಿಯೈ ಇನ್ ದ ರೇಷೋ 1:2, ದೇರ್ ವೆಲಾಸಿಟೀಸ್ ಆರ್ ಇನ್ ದ ರೇಷೋ. ಕ್ವಶನಲ್ಲಿ ಏನು ಹೇಳಿದ್ರೆ ಅಂದರೆ 34 ಕ್ವಶನಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಇಟ್ ಈಸ್ ಅಟ್ರೆಸ್ಟ್, ಇನಿಷಿಯಲ್ ವೆಲಾಸಿಟಿ 0, ಇದು ಸ್ಪ್ಲಿಟ್ ಆಗ್ತಿದೆ, ದೇ ಆರ್ 2 nucleus ಏನಾಗ್ತಿದೆ, ರಿಲೀಸ್ ಆಗ್ತಿದೆ. ಸೊ ಇದ್ರದ್ದು ಮಾಸ್ ನಂಬರ್ನ ನಾವು M1 ಅಂತ ತಗೊಳ್ಳೋಣ, ಇದ್ರದ್ದು ಮಾಸ್ M2 ಅಂತ ತಗೊಳ್ಳೋಣ. ಇಲ್ಲಿ ಮಾಸ್ ಇಸ್ ನಥಿಂಗ್ ಬಟ್ A1 and A2, A1 A2 ಅಂಡ್ M1 M2 ಆರ್ 1 ಆಟ್ ದ ಸೇಮ್. ಇದ್ರ ರೇಷಿಯೋ ಕೊಟ್ಟಿದ್ದಾರೆ, ರೇಡಿ ಯಾವುದ್ರದ್ದು ರೇಷಿಯೋ ಕೊಟ್ಟಿದ್ದಾರೆ, ದೇ ಆರ್ ಗಿವನ್ ರೇಡಿಯೈ ರೇಷಿಯೋ, R1/R2 ಇಸ್ ಈಕ್ವಲ್ ಟು 1:2 ಅಂದರೆ 1/2 ಕೊಟ್ಟಿದ್ದಾರೆ. ಹಾಗಾದರೆ ಕರೆಸ್ಪಾಂಡಿಂಗ್ ವೆಲಾಸಿಟಿ ರೇಷಿಯೋ ಏನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದರೆ ಮಾಸ್ ಇಂಟು ವೆಲಾಸಿಟಿ ದಟ್ ಈಸ್ ಮೊಮೆಂಟಮ್, ಆಗ ಮೊಮೆಂಟಮ್ ಕನ್ಸರ್ವೇಷನ್ ಅಪ್ಲೈ ಮಾಡಿದರೆ ನಮಗೆ ಈಸಿಯಾಗಿ ಆನ್ಸರ್ ಸಿಕ್ಕೋಗುತ್ತೆ. ಫಸ್ಟ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದರೆ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಮಾಸ್ ನಂಬರ್ ವಿ ನೋ ದಟ್ ಆರ್ ಇಸ್ ಈಕ್ವಲ್ ಟು R0 × A⁴ 1/3. ಸೊ R1/R2 ಇಸ್ ಈಕ್ವಲ್ ಟು ಏನಾಗುತ್ತೆ, A1/A2 ಟು ದಿ ಪವರ್ ಆಫ್ 1/3 ಆಗುತ್ತೆ. ದಿಸ್ ಇಸ್ ಗಿವನ್, R1/R2 ರೇಷಿಯೋ ಇಸ್ 1:2. ಸೊ 1/2 ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ಏನಂತೆ, A1/A2 ಇಸ್ ಈಕ್ವಲ್ ಟು, ನೋಡಿ ಕ್ಯೂಬ್ ಕ್ಯೂಬ್ ರೂಟ್ ಗೆತ್ತಿ ಅನ್ಸಲ್ಲ ಅಂದರೆ 1 cube is 1, 2 cube is 8. ಸೊ ಮಾಸ್ ನಂಬರ್ ರೇಷಿಯೋ ಸಿಕ್ಕಾಯಿತು. ಮಾಸ್ ನಂಬರ್ ಇಸ್ ನಥಿಂಗ್ ಬಟ್ M1/8 ಸಿಕ್ಕಿದೆ ನಮಗೆ, 1 / 8. ಸೊ 1:8 ಸಿಕ್ಕಾಯಿತು. ಹಾಗಾದರೆ ಈಗ ವೆಲಾಸಿಟಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡೋಣ. ನೋಡಿ ಇನಿಷಿಯಲ್ ಮೊಮೆಂಟಮ್ ಏನಾಗಿದೆ, 0 ಆಗಿದೆ. ಫೈನಲ್ ಮೊಮೆಂಟಮ್ ನೋಡಿ, ಇವೆರಡರದ್ದು ಮೊಮೆಂಟಮ್ ಆ್ಯಡ್ ಮಾಡಿದರೆ ಇನಿಷಿಯಲ್ ಮೊಮೆಂಟಮ್ಗೆ ಈಕ್ವಲ್ ಆಗಿರಬೇಕು. ಸೊ ಬೈ ಯೂಸಿಂಗ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಿಫೋರ್ ಸ್ಪ್ಲಿಟಿಂಗ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ಟರ್ ಸ್ಪ್ಲಿಟಿಂಗ್. ಸೊ ಬಿಫೋರ್ ಸ್ಪ್ಲಿಟಿಂಗ್ ಇಸ್ 0 ಬಿಕಾಸ್ ಇಟ್ ಈಸ್ ಅಟ್ ರೆಸ್ಟ್. ಆಫ್ಟರ್ ಸ್ಪ್ಲಿಟಿಂಗ್ ಮೊಮೆಂಟಮ್ ಆಫ್ ದಿಸ್ ಬಾಡಿ ಪ್ಲಸ್ ಮೊಮೆಂಟಮ್ ಆಫ್ ದಿಸ್ ಬಾಡಿ M1 V1 + M2 V2. ದೇರ್ ಫೋರ್ M1 V1, ಸೊ M1 V1 ಇಸ್ ಈಕ್ವಲ್ ಟು −M2 V2. ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆಪೋಸಿಟಲ್ಲಿ ಮೂವ್ ಆಗ್ತಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಜಸ್ಟ್ ವಿ ಟೇಕ್ ದ ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ V1/V2 ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು M2/M1. M2/M1 ರೇಷಿಯೋ ಸಿಕ್ಕಿದೆಯಲ್ವಾ ನಮಗೆ, ದಟ್ ಈಸ್ 1:8. ಹಾಗಾದರೆ V1/V2 ಏನಾಗುತ್ತೆ, 8/1, ಬಿಕಾಸ್ M2/M1
8/1. So answer for the question is ratio of velocities is 8:1. So option C is correct.